ಬಿದುರ ತನ್ನ ಕಾಲದಲ್ಲಿ ಅದ್ಭುತವಾದ ನೀತಿಗಳನ್ನ ರಚಿಸಿದ್ದ. ಆ ನೀತಿಗಳು ಈಗಿನ ಜೀವನದಲ್ಲಿ ತುಂಬಾ ಅವಶ್ಯಕತೆ ಇದೆ. ಅದರಲ್ಲಿ ತುಂಬಾ ಇಷ್ಟವಾದ ಹಾಗೂ ತುಂಬಾ ಮುಖ್ಯವಾದ ಒಂದು ನೀತಿನ ಇವತ್ತು ಹೇಳ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಲಹೆ ಸೂಚನೆಗಳನ್ನ ತಿಳಿಸಿ. ನಾಸ್ವೇಶುಕೆ ವೈಕುರುತೆ ಪ್ರಾಶಾಂ ನಾನಸ್ಯ ದುಃಖಿ ಭವತಿ ಪ್ರಹುಷ್ಟಃ ದತ್ವಾನ ಪಶ್ಯತ್ ಕುರುತೇನು ತಾಪಂ ಸಕತ್ಯತೆ ಸತ್ಪುರುಷಾರ್ಯಶೀಲಃ. ಯಾರು ತನ್ನ ಸುಖದ ವಿಷಯವಾಗಿ ಹೆಚ್ಚು ಸಂತೋಷಗೊಳ್ಳುವುದಿಲ್ಲವೋ, ಬೇರೆಯವರ ದುಃಖವನ್ನು ಕಂಡು ಹರ್ಷಿತನಾಗುವುದಿಲ್ಲವೋ, ಏನಾದರೂ ದಾನ ಮಾಡಿದ ನಂತರ ಅದರ ಬಗ್ಗೆ ಪಶ್ಚಾತ್ತಾಪ ಪಡುವುದಿಲ್ಲವೋ, ಅಂಥವನು ಸತ್ಪುರುಷನೆಂದು ಆರ್ಯಗುಣಶೀಲಗಳುಳ್ಳವನೆಂದು ಪರಿಗಣಿಸುತ್ತಾನೆ. ಇದರ ಸಾರಾಂಶ ಇಷ್ಟೇ ವೀಕ್ಷಕರೇ. ಯಾರು ತನ್ನ ಖುಷಿಯ ವಿಷಯ ಬಂದಾಗ ಹೆಚ್ಚಿನ ಖುಷಿ ಪಡೋದಿಲ್ವೋ, ಹಾಗೆ ಬೇರೆಯವರ ದುಃಖವನ್ನು ಕಂಡು ಸಂತೋಷಗೊಳ್ಳೋದಿಲ್ವೋ, ಮತ್ತು ದಾನ ಮಾಡಿದ ನಂತರ ಪಶ್ಚಾತ್ತಾಪ ಪಡೋದಿಲ್ವಲ್ಲ, ಅಂಥವನ್ನು ಸತ್ಪುರುಷ ಅಂತ ಕರಿಬೇಕು.